ಎಲ್ರಿಗೂ ನಮಸ್ಕಾರ. ಇವತ್ತು ಇದು ನೀವು ನೋಡ್ತಾ ಇರೋವಂಥದ್ದು ಹತ್ತಿ, ವಿಶೇಷವಾದ ಒಂದು ಹತ್ತಿ ಗಿಡ. ಇದು ಜಡೆ ಹತ್ತಿ ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ಯಾಕೆ ಇದು ವಿಶೇಷ ಅಂತೇಳಿ. ಎಲ್ಲ ಹತ್ತಿಗಳನ್ನ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಬಿ ಟಿ ಕಾಟನ್ ಇತ್ತೀಚೆಗೆ ಬಂದಿರೋವಂಥದ್ದೆಲ್ಲೂ ಬೀಜನಲ್ಲಿ ಏನಾಗುತ್ತೆ ಅಂದರೆ ಸಪ್ರೇಟ್ ಸಪ್ರೇಟ್ ಇರುತ್ತೆ. ಇದು ಒಂದಕ್ಕೊಂದು ಅಂಟ್ಕೊಂಡು ತುಂಬ ಚೆನ್ನಾಗಿ ಬಿಡಿಸೋಕ್ಕೆ ಬಹಳ ಸುಲಭ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸರಿ, ಇದೇ ಥರ ಒಂದು ಬೀಜಕ್ಕೂ ಇನ್ನೊಂದು ಬೀಜಕ್ಕೆ ಅಂಟ್ಕೊಂಡು ಜಡೆ ಆಕಾರದಲ್ಲಿ ಇರುತ್ತೆ. ಬೀಜಗಳೆಲ್ಲರೂ ಒಂದೇ ಕೂಡಿರೋದ್ರಿಂದ ಬಿಡ್ಸೋಕ್ಕೆ ತುಂಬ ಸುಲಭ, ಹತ್ತಿನ ಬಿಡಿಸ್ಕೊಳ್ಳೋಕ್ಕೆ ತುಂಬ ಸುಲಭ. ಆದ ಕಾರಣ ಇದಕ್ಕೆ ಜಡೆ ಹತ್ತಿ ಅಂತ ಹೆಸರು ಕೂಡ ಬಂದಿರ್ಬೋದು ಅನಿಸುತ್ತೆ. ನಮ್ಮ ಪೂರ್ವಿಕರು ಈ ಥರ ಜಡೆ ಶೇಪಲ್ಲಿ ಇರೋದ್ರಿಂದ ಹಂಗೆ ಕರೆದಿರ್ಬೋದು. ಮತ್ತು ಇದು ಮರ ಆಗುತ್ತೆ, ಮತ್ತು ಪೆರಿನಿಯಲ್ ಹತ್ತಿ ಇದು. ಇದೆಂಗೆ ಅಂದರೆ ಒಂದ್ಸರಿ ಹಾಕಿದಾಗ ಒಂದು 4-5 ವರ್ಷ ಅಥವಾ ಇರುತ್ತೆ. ಈ ಥರ ಎಷ್ಟೊಂದು ಕಾಯಿಗಳು ಬರುತ್ತೆ ನಮಗೆ ಹತ್ತಿನಲ್ಲಿ. ಈಗ ಸೀಸನ್ನು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ದೇವರ ಒಂದು ಗೆಜ್ಜೆ ವಸ್ತ್ರಕ್ಕೆ ಇರ್ಬೋದು, ಬತ್ತಿಗಿರ್ಬೋದು, ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಇದನ್ನ ಬಳಸ್ಬೋದು. ಮನೆ ಮಟ್ಟಕ್ಕೆ ಖಂಡಿತ ಮುಂಚೆ ಎಲ್ಲ ತುಂಬ ಬೆಳೀತಾ ಇದ್ರೆ ಇದನ್ನು. ಈಗ ಕಮರ್ಷಿಯಲ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮರ್ತೋಗಿದ್ದಾರೆ ಜನಗಳು ಇದನ್ನು. ಎಷ್ಟೊಂದು ಜನ ಕೇಳ್ತಾ ಇದ್ರು ನಂಗೆ ಈ ಥರ ಹತ್ತಿ ಇದ್ರೆ ಕಳಿಸ್ಕೊಡು, ಇದ್ರೆ ಬೀಜ ಕಳಿಸ್ಕೊಡು ಅಂತ. ಅದಕ್ಕೋಸ್ಕರ ನಾವು ಸಂಗ್ರಹ ಮುಂಚೆ ಇದೆ ನಮ್ಮಲ್ಲಿ ಇದು ಸುಮಾರು ನಾವು ಹುಟ್ಟೋ ಮುಂಚೆಯಿಂದ ಅಂದರೆ ಒಂದು 30-40 ವರ್ಷಗಳಿಂದ ಹಿಂದೆಯಿಂದ ಕೂಡ ಈ ಒಂದು ಜಾತಿಯ ಗಿಡಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಒಂದ್ಸರಿ ಗಿಡ ಹಾಕಿದ್ರೆ ಕನಿಷ್ಠ ಒಂದು 5-6 ವರ್ಷ 10 ವರ್ಷ ಅಂತೂ ಇರುತ್ತೆ. ಈಗ ಈ ಮರ ನೀವು ನೋಡ್ತಾ ಇರೋವಂಥದ್ದು ಒಂದು 3 ವರ್ಷದ ಮರ, ಇಷ್ಟು ದೊಡ್ಡದಾಗತ್ತೆ ನೋಡಿ. ಇಲ್ಲೂ ಇದೆ ಹತ್ತಿ, ಒಂದೇ ಒಂದು ಗಿಡ ಹಾಕ್ಕೊಂಡ್ರೆ ನಮಗೆ ಮನೆಗೆ ವರ್ಷ ಪೂರ್ತಿ ಆಗುತ್ತೆ. ತುಂಬ ಚೆನ್ನಾಗಿ ನಮ್ಮ ದೇವರಿಗೆ ಬತ್ತಿಗಳನ್ನ ಮಾಡ್ಬೋದು. ಈ ಬಿಡಿಸಿರೋ ಹತ್ತಿನೂ ಅಷ್ಟೇ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೆ ನೋಡೋದಕ್ಕೆ ಇದನ್ನು. ಈ ರೀತಿಯಂಥ ಹತ್ತಿ ಒಂದು ಕಾಪಾಡ್ಕೊಳ್ಳೋಣ. ಈಗ ಬಿ ಟಿ ಕಾಟನ್ ಬಂದ ಮೇಲೆ ಸ್ಥಳೀಯವಾಗಿರುವಂಥ ಲೋಕಲ್ ಕಾಟನ್ ವೆರೈಟೀಸು ಅಳಿವಂಚಿಗೆ ಬಂದುಬಿಟ್ಟಿದೆ, ನಶಿಸಿ ಹೋಗ್ಬಿಟ್ಟಿದೆ ಅಂತ ಅನ್ಬೋದು. ಹಂಗಾಗಿ ಈ ಥರ ಒಂದು ಹತ್ತಿಗಳನ್ನ ಉಳಿಸಿ ಬೆಳೆಸೋವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ನಿಮ್ಗೇನೋ ಒಂದು ವೇಳೆ ಬೀಜ ಬೇಕು ಅಂದರೆ ಖಂಡಿತ ಸಂಪರ್ಕ ಮಾಡಿ ನಮ್ಮನ್ನು. ನಂಬರ್ನ ನಾವು ವೀಡಿಯೋ ಕೆಳಗಡೆ ಹಾಕ್ತೀವಿ, ನೀವು ಅದನ್ನು ಸಂಪರ್ಕ ಮಾಡೋ ಮುಖಾಂತರ ನಾವು ಹತ್ತಿ ಬೀಜ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನಮಸ್ಕಾರ.